ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಸೊ ಇವತ್ತು ನಾನು ಬಾಗಿಲು ತೋರಣದ ಒಂದು ಹೆಣಿಕೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅದಕ್ಕೆ ಒಂದು ಕ್ರೀಮ್ ಕಲರ್, ಒಂದು ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ಒಂದು ಲೈಟ್ ಕಲರ್ ಇರಬೇಕು, ಒಂದು ಡಾರ್ಕ್ ಕಲರ್. ಸೊ ನಾನು ಇಲ್ಲಿ ಕ್ರೀಮ್ ಕಲರ್ ಮತ್ತು ಅದಕ್ಕೆ ಯಾವುದು ಹೊಂದುತ್ತೆ ಅದನ್ನು ನೋಡಿ ಯೂಸ್ ಮಾಡ್ಕೊಳ್ತೀನಿ. ಇಷ್ಟು ಕಲರ್ ಇದೆ ನನ್ನ ಹತ್ರ ಈಗ. ಸೊ ಅದರಲ್ಲಿ ನಾನು ಫಸ್ಟ್ ಈಗ ಬಾಗಿಲು ತೋರಣಕ್ಕೆ ಪಟ್ಟಿ ಹೆಣ್ಕೊಳ್ತಾ ಇದ್ದೀನಿ. ಒಂದೊಂದು ತೋರಣದ ಡಿಸೈನ್ ಮೇಲೆ ಪಟ್ಟಿ ಕೂಡ ಬೇರೆ ಬೇರೆ ಥರ ನಾವು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ತೋರಣದ ಪಟ್ಟಿಯನ್ನು ಈ ಒಂದು ಕ್ರೀಮ್ ಕಲರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಬೇಸಿಕ್ ಸ್ಟಿಚಸನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾನು ಚೈನ್ ಸ್ಟಿಚಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಚೈನ್ ಸ್ಟಿಚಸನ್ನು ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ನಾನು ಈಗಾಗಲೇ ಒಂದು ಎರಡು ಮೂರು ವೀಡಿಯೋಗಳಲ್ಲಿ ಬೇಸಿಕ್ ಉಲನ್ ಹೆಣಿಕೆಗಳನ್ನು ಹೇಗೆ ಹೆಣಿಬೇಕು ಅನ್ನೋದನ್ನು ಬೇಸಿಕ್ ಸ್ಟಿಚಸನ್ನು ಹೇಳ್ಕೊಟ್ಟಿದ್ದೀನಿ. ನೀವೇನಾದರೂ ಅವುಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಒಂದು ಸಾರಿ ಭೇಟಿ ಮಾಡಿ ನೀವು ಹಲವಾರು ವೀಡಿಯೋಗಳನ್ನು ನೋಡ್ಬೋದು. ಸೊ ನಾನಿಲ್ಲಿ ಚೈನ್ಸನ್ನು ಹಾಕಿದ್ದೀನಿ, ಅಂದಾಜು ಹಾಕಿದ್ದೀನಿ ನಾನು. ಹಾಗೆ ನಮ್ಮ ಬಾಗಿಲು ಅಳತೆಯನ್ನು ತೊಗೊಂಡಿದ್ದೀನಿ. ಮೊದಲು ಚೈನ್ಸನ್ನು ಹಾಕಿದಾದಮೇಲೆ ಬಾಗಿಲು ಅಳತೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 200 ಚೈನ್ ಸ್ಟಿಚಸನ್ನು ಹಾಕಿದ್ದೀನಿ. ಸೊ ಅಳತೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ನಾನಿಲ್ಲಿ ಒಂದು ಟೇಪಿನ ಸಹಾಯದಿಂದ ಮೊದಲಿಗೆ ನನ್ನ ಬಾಗಿಲು ಅಳತೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 33 ಸೆಂಟಿಮೀಟರ್ಸ್ ಆಗುವಷ್ಟು ಹೆಣ್ಕೊಂಡಿದ್ದೀನಿ. ಹೆಣ್ಕೊಂಡಾದಮೇಲೆ ನಾನಿಲ್ಲಿ ಟೇಪಿನ ಸಹಾಯದಿಂದ ಇದು 33 ಸೆಂಟಿಮೀಟರ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟಾರ್ಟಿಂಗಲ್ಲಿ ಚೈನ್ ಸ್ಟಿಚಸ್ ಹಾಕಿರೋದ್ರಿಂದ ಸ್ವಲ್ಪ ಹಿಗ್ಗುತ್ತೆ. ಹಾಗಾಗಿ ನಾನು ಎಕ್ಸಾಕ್ಟಾಗಿ 33 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ 33 ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು ನನಗೆ. ಈಗ ನಾನು ಚೈನ್ ಸ್ಟಿಚಸನ್ನು ಎಂಡ್ ಮಾಡಿ ನಾನು ನೆಕ್ಸ್ಟ್ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಟೇಪಿನ ಸಹಾಯದಿಂದ ನಿಮ್ಮ ಬಾಗಿಲು ಅಳತೆಯನ್ನು ತೊಗೊಳ್ಬೋದು. ಎಷ್ಟು ಬೇಕು ಅಷ್ಟು ತೊಗೊಂಡು ಚೈನ್ಸನ್ನು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 200 ಚೈನ್ಸನ್ನು ಹಾಕಿದ್ದೀನಿ, ಅದು 33 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಲೈನನ್ನು ಹೇಳ್ಕೊಡ್ತೀನಿ. ಫಸ್ಟ್ ಈಗ ನಮಗೆ ಚೈನ್ ಬೇಸಿಕಲಿ ಚೈನ್ಸನ್ನು ಹಾಕಿದಾದಮೇಲೆ ನಾನಿಲ್ಲಿ ಡಬಲ್ ಕ್ರೋಷನ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಸುಮಾರು ಜನಕ್ಕೆ ಬರುತ್ತೆ ಹೆಣಿಕೆ, ಉಲನ್ ಹೆಣಿಕೆ ಅಂತೂ ಬಂದೇ ಬರುತ್ತೆ. ಬರೋರು ಯೋಚನೆ ಮಾಡೋ ಹಾಗಿಲ್ಲ, ಬೇಗ ಬೇಗ ಹಾಕಿಬಿಡ್ಬೋದು. ಸೊ ನಾನಿಲ್ಲಿ 2 ಎಕ್ಸ್ಟ್ರಾ ಚೈನ್ಸನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಡಬಲ್ ಕ್ರೋಶ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು 2 ಚೈನ್ಸ್ ಏನು ಎಕ್ಸ್ಟ್ರಾ ಹಾಕಿದ್ದೀನಲ್ಲ ಅದನ್ನು ಮಾತ್ರ ಸ್ಕಿಪ್ ಮಾಡಿ ಈಗ ನಾನು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಅದು ಈಗ ನನಗೆ 1 ಡಬಲ್ ಕ್ರೋಶ ಆಯಿತು, ಈಗ ನೆಕ್ಸ್ಟ್ 2 ಡಬಲ್ ಕ್ರೋಶ ಹಾಕಿದ್ದೀನಿ ಅಂತ ಕೌಂಟ್ ಮಾಡ್ಕೊಳ್ಬೇಕು. ಈ ರೀತಿ ಡಬಲ್ ಕ್ರೋಶ ಹೇಗೆ ಹಾಕ್ಕೊಳ್ಬೇಕು, ಒಂದು ಸಾರಿ ನಾವು ಉಲನ್ನ ಸುತ್ತಕೊಂಡು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಇದು ಡಬಲ್ ಕ್ರೋಶ, 2 ಸಾರಿ ನಾವು ಉಲನನ್ನು ಹೊರಗೆ ಎಳೆಯೋದು ಡಬಲ್ ಕ್ರೋಶ. ಸೊ ಇದೇ ರೀತಿ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಎಷ್ಟು ಡಬಲ್ ಕ್ರೋಶ ಅಂತಂದರೆ, ನಾವು ಈ ಹೆಣಿಕೆಯಲ್ಲಿ ಈ ಪಟ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಇಲ್ಲಿವರೆಗೂ ಹಾಕಿರೋಂಥ ಪಟ್ಟಿ ಮತ್ತು ಇದು ಬೇರೆ ಬೇರೆ ಇದೆ. ಹಾಗಾಗಿ ಸೊ ಈಗ ನಾನು ಇಲ್ಲಿ 8 ಸ್ಟಾರ್ಟಿಂಗಲ್ಲಿ 8-10 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಮನೆಗಳನ್ನು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾನು 10 ಡಬಲ್ ಕ್ರೋಶ ಹಾಕಿ ಒಂದು ಮಣೆ ಅಂತ ಕೌಂಟ್ ಮಾಡ್ತೀನಿ. ಈ 10 ಡಬಲ್ ಕ್ರೋಶ ಏನಿದೆಯಲ್ಲ, ನಿಮಗೆ ಕೌಂಟ್ ಮಾಡಬೇಕಾದ್ರೆ ಸರಿಯಾಗಿ ಬಂದರೆ ಇದನ್ನು ನೀವು 10 ಡಬಲ್ ಕ್ರೋಶ ಹಾಕಿ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ 8 ಆದರೂ ಹಾಕಬೇಕು. ಸೊ ಇದನ್ನು ನಾನು ಸೈಡ್ ಈ ತೋರಣ ಮುಗಿಯೋವರೆಗೂ ಕೂಡ ಅದನ್ನು ಸೈಡ್ ಪಟ್ಟಿ ಅಂತ ಏನು ಬರುತ್ತಲ್ಲ ಆ ರೀತಿಯಾಗಿ ಕನ್ಸಿಡರ್ ಮಾಡ್ತೀನಿ. ಅದಕ್ಕಾಗಿ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ 2 ಚೈನ್ ಇದು ಡಬಲ್ ಕ್ರೋಶನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿರೋದನ್ನು ಕೂಡ 1 ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ನಾನು 10 ಡಬಲ್ ಕ್ರೋಶನ ಹಾಕಿದ್ದೀನಿ. ಈ 10 ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ, ಅದೇನು ಅಂತ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಈಗ ಇದನ್ನು ಕೌಂಟ್ ಮಾಡಿಕೊಂಡ್ರೆ 10 ಡಬಲ್ ಕ್ರೋಶ ಆಗುತ್ತೆ. ಸೊ ನೀವು ಮಿನಿಮಮ್ 8 ಆದರೂ ಹಾಕಬೇಕು. ಸೊ ಈಗ ಒಂದು ಚೈನ್ ಸ್ಟಿಚಸನ್ನು ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕಿ ಒಂದು ಚೈನನ್ನು ಗ್ಯಾಪ್ ಮಾಡಬೇಕು, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಮತ್ತೆ ನಾನು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ.
ಇದ್ಯಾಕೆ ಅಂತಂದರೆ ನೆಕ್ಸ್ಟ್ ನಮಗೆ ಈ ತೋರಣದ ಪಟ್ಟಿ ಮುಗಿಯೋವರೆಗೂ ಇದೇ ರೀತಿ ಬರುತ್ತೆ. ತೋರಣದ ಪಟ್ಟಿ ಮುಗಿದ ಮೇಲೆ ಯಾಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಮೇಲೆ ಒಂದು ಚೈನ್ ಹಾಕಿರೋದ್ರಿಂದ ಕೆಳಗಡೆ ಒಂದು ಚೈನ್ನ ಸ್ಕಿಪ್ ಮಾಡಿದ್ದೀನಿ. ಈಗ ಪ್ರತಿಯೊಂದು ಚೈನ್ ಸ್ಟಿಚಸ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು. ಈಗ ನಮಗೆ ಕಾರ್ನರ್ ಮಣೆ ಮುಗಿದಿದೆ. ಈಗ ನೆಕ್ಸ್ಟ್ ಒಳಗಡೆ ಏನು ಹಾಕ್ತಾ ಇದ್ದೀವಲ್ಲ ಇಲ್ಲಿ ನಾವು ಪ್ರತಿಯೊಂದು ಮಣೆ ಅಂದರೆ 8 ಡಬಲ್ ಕ್ರೋಷಾಗೆ ಒಂದು ಮಣೆ ಅಂತ ಕೌಂಟ್ ಮಾಡ್ಕೊಳ್ಳೋಣ. ನೀವು ತೋರಣದ ಪಟ್ಟಿ ಅಥವಾ ತೋರಣನ ದೊಡ್ಡ ಸೈಜಲ್ಲಿ ಹೆಣಿತಾ ಇದ್ದರೆ ನೀವಿಲ್ಲಿ 10 ಡಬಲ್ ಕ್ರೋಷಾ ಕೂಡ ಹಾಕ್ಕೊಳ್ಬೋದು. ಸೊ ಈ ಸೈಡ್ ಪಟ್ಟಿ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ಇನ್ನೂ ಒಂದೆರಡು ಡಬಲ್ ಕ್ರೋಷನ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಇದೇ ರೀತಿ ನಾನು ಈಗ 8 ಡಬಲ್ ಕ್ರೋಷಾ ಆಗೋವರೆಗೂ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು 10 ಡಬಲ್ ಕ್ರೋಷಾ ಹಾಕಿದ್ದೆ, ಇಲ್ಲಿ 8 ಡಬಲ್ ಕ್ರೋಷಾ ಹಾಕಿದ್ದೀನಿ. ಸೊ ಈಗ ಒಂದು ಚೈನ್ ಹಾಕಿ ಹಾಗೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಂದ ಮತ್ತೆ 8 ಆಗೋವರೆಗೂ ನಾವು ಡಬಲ್ ಕ್ರೋಷನ ಹಾಕ್ಕೊಳ್ಬೇಕಾಗುತ್ತೆ. ಸೊ 8 ಚೈನ್ ಸ್ಟಿಚಸ್ ಮೇಲೆ 8 ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು. ಇದೇ ರೀತಿ 8 ಚೈನ್ಸ್ ಆದಮೇಲೆ 8 ಡಬಲ್ ಕ್ರೋಷಾ ಆದಮೇಲೆ ಒಂದು ಚೈನನ್ನು ಹಾಕಬೇಕು, ಒಂದು ಚೈನನ್ನು ಸ್ಕಿಪ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಾನು ಲಾಸ್ಟ್ ಎಂಡ್ವರೆಗೂ ಹಾಕಿ ನೆಕ್ಸ್ಟ್ ತೋರಿಸ್ತೀನಿ ಇದನ್ನು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ಹೇಳಿದ ಹಾಗೆ 8 ಡಬಲ್ ಕ್ರೋಷನ ಹಾಕಿ ಒಂದು ಚೈನ್ ಹಾಕಿ ಒಂದು ಚೈನ್ ಸ್ಕಿಪ್ ಮಾಡಿ ಇದೇ ರೀತಿ ಈ ಫಸ್ಟ್ ರೌಂಡನ್ನು ಇದೇ ರೀತಿ ಹಾಕ್ಕೊಂಡು ಬನ್ನಿ. ಸೊ ನಾನು ಹಾಕಿರೋದು ಹೀಗಿದೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 10 ಡಬಲ್ ಕ್ರೋಷನ ಹಾಕಿದ್ದೀನಿ. ಸೊ ಇದು ಪಟ್ಟಿ ಕಂಟಿನ್ಯೂ ಬರುತ್ತೆ, ಸೈಡ್ ಪಟ್ಟಿ ಬರುತ್ತೆ, ಹಾಗಾಗಿ ಅಲ್ಲಿ ಜಾಸ್ತಿ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಈ ತೋರಣದ ಪಟ್ಟಿಯನ್ನು ಕಂಪ್ಲೀಟ್ ಮಾಡ್ತಾ ಬಂದಿದ್ದೀನಿ. ಸಾರಿ, ಪಟ್ಟಿಯಲ್ಲ, ಫಸ್ಟ್ ಲೈನನ್ನು ಕಂಪ್ಲೀಟ್ ಮಾಡ್ತಾ ಬಂದಿದ್ದೀನಿ. ಸೊ ಈ ರೀತಿಯಾಗಿದೆ ನೋಡಿ. ಇಲ್ಲಿ ನೀವು ಇಲ್ಲಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬಾರ್ದು, ಎಣಿಸ್ಕೊಂತ ಹಾಕಬೇಕು. ಕರೆಕ್ಟಾಗಿ 8 ಡಬಲ್ ಕ್ರೋಷನ ಹಾಕಿ ಮತ್ತೆ ಒಂದು ಚೈನನ್ನು ಹಾಕಬೇಕು, ಒಂದು ಚೈನನ್ನು ಸ್ಕಿಪ್ ಮಾಡಬೇಕು. ಸೊ ಇಲ್ಲಿ ಹೆಚ್ಚು ಕಡಿಮೆ ಬಂದರೆ ನೆಕ್ಸ್ಟ್ ನಮಗೆ ಇದು ತೋರಣ ಅಷ್ಟೊಂದು ಕರೆಕ್ಟಾಗಿ ನೀಟಾಗಿ ಬರೋದಿಲ್ಲ. ಸೊ ಈ ರೀತಿಯಾಗಿದೆ. ಈಗ ನೆಕ್ಸ್ಟ್ ರೌಂಡ್ ಮತ್ತೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ನಮಗೆ ತೋರಣ ಪಟ್ಟಿ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಮತ್ತು ಇದು ತೋರಣ ಪಟ್ಟಿ ನಮಗೆ ತೋರಣ ಎಷ್ಟು ಅಳತೆಗೆ ಹಾಕ್ತೀವಲ್ಲ ಪಟ್ಟಿ ಕೂಡ ಅದಕ್ಕೆ ತಕ್ಕಂತೆಯೇ ಇರಬೇಕು. ಸೊ ಈಗ ನೆಕ್ಸ್ಟಲ್ಲಿ ನಾನು 2 ಚೈನ್ಸನ್ನು ಹಾಕಿ ಈಗ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇದನ್ನು ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಚೈನ್ಸ್ ಹಾಕಿ ಮತ್ತು ಇಲ್ಲಿ ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಕೂಡ ಅಂದರೆ ನಾವು ಕೆಳಗಡೆ ನಮಗೆ 10 ಡಬಲ್ ಕ್ರೋಷ ಬಂದರೆ ಮೇಲ್ಗಡೆ ಕೂಡ 10 ಡಬಲ್ ಕ್ರೋಷನೇ ಬರಬೇಕು. ನೀವು ಕೂಡ ಅದೇ ರೀತಿಯಾಗಿಯೇ ಹಾಕಿ. ಈಗ 3 ಡಬಲ್ ಕ್ರೋಷ ಆಯಿತು. ಸೊ ಈಗ ಈ ಮಣಿಗೆ ನಾವು 10 ಡಬಲ್ ಕ್ರೋಷನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮೇಲೆ ಚೈನ್ಸ್ ಏನು ಬಂದಿರುತ್ತಲ್ಲ ಅದರಲ್ಲಿ ಇದನ್ನು ಡಬಲ್ ಕ್ರೋಷನ ಹಾಕ್ಕೊಳ್ಬೇಕು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಮಿಸ್ ಮಾಡದೆ ಕೇಳಿ. ಸೊ ನಾನು ಇದನ್ನು ತುಂಬ ಲೆಂತ್ ಜಾಸ್ತಿ ಆಗುತ್ತೆ, ಈ ವಿಡಿಯೋದ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಈಗ ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾವು ತೋರಣದ ಪಟ್ಟಿಯನ್ನು ಮಾತ್ರ ಕಲಿತಾ ಇದ್ದೀವಿ. ಹಾಗೆ ಈ ತೋರಣ ತುಂಬ ಚೆನ್ನಾಗಿದೆ ಮತ್ತು ಇದು ಹಳೆಯ ಕಾಲದ ತೋರಣ ಆಗಿದ್ದು ತುಂಬ ಸಿಂಪಲ್ ಆಗಿದೆ. ಸೊ ಇಲ್ಲಿ ನನಗೆ 10 ಡಬಲ್ ಕ್ರೋಷ ಆಯಿತು. ಈಗ ನಾನು ಒಂದು ಚೈನ್ ಹಾಕಿ ಒಂದು ಚೈನನ್ನು ಸ್ಕಿಪ್ ಮಾಡ್ತೀನಿ. ಕೆಳಗಡೆ ಏನು ಸ್ಕಿಪ್ ಮಾಡಿದ್ದು ಇದೆಯಲ್ಲ ಅದರ ಮೇಲೆ ನಾನು ಸ್ಕಿಪ್ ಮಾಡಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನೆಕ್ಸ್ಟಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ಈ ತೋರಣದ ಪಟ್ಟಿ ಫುಲ್ ಹೆಣ್ಕೊಂಡು ಬರಬೇಕು. ಈಗ ಪ್ರತಿಯೊಂದು ಕೆಳಗಡೆ ಏನಿದೆಯಲ್ಲ ಪ್ರತಿಯೊಂದು ಡಬಲ್ ಕ್ರೋಷ ಅದರ ಮೇಲೆ ನಾವು ಡಬಲ್ ಕ್ರೋಷನ ಹಾಕ್ಕೊಂಡು ಬರ್ತೀವಿ. ನಮಗೆ ಇಲ್ಲಿ ಗ್ಯಾಪ್ ಯಾಕೆ ಬಿಟ್ಟಿದ್ದೀವಿ ಅಂತಂದರೆ ನೆಕ್ಸ್ಟ್ ನಾನು ಹಾಕ್ತಾ ಇರೋವಂಥ ತೋರಣದ ಡಿಸೈನ್ ಅಲ್ಲಿ ಗ್ಯಾಪ್ ಇದ್ರೇ ಅದು ಸರಿಯಾಗಿ ಬರುತ್ತೆ. ಹಾಗಾಗಿ ನಾವು ಅಲ್ಲಿ ಗ್ಯಾಪನ್ನು ಬಿಡಬೇಕಾಗತ್ತೆ. ಈಗ ನಾವು 10 ಡಬಲ್ ಕ್ರೋಷ ಆದಮೇಲೆ ಈಗ 8 ಡಬಲ್ ಕ್ರೋಷ ಹಾಕುವಂಥ ಮಣೆಯ ಮೇಲೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಕಂಟಿನ್ಯೂ ಮಾಡಿ ಒಂದು ಸ್ಟಿಚಸ್ ಅಂದರೆ ಚೈನ್ ಸ್ಟಿಚ್ ಹಾಕಿ ಕೆಳಗಡೆ ಇರುವಂಥ ಚೈನನ್ನು ಗ್ಯಾಪ್ ಮಾಡಿ ನೆಕ್ಸ್ಟ್ ನಾವು ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ರೌಂಡ್ ಹಾಕಿದ ಮೇಲೆ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು.
ಸೊ ನಮಗೆ ಎಲ್ಲಿ ಚೈನ್ಸ್ ಬಂದಿದೆ ಹಾಗೆ ಎಲ್ಲಿ ನಾವು ಸ್ಕಿಪ್ ಮಾಡಬೇಕು ಅಲ್ಲಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡೋಣ. ಸೊ ನಾನು ಇದನ್ನು ಒಂದು 5-6 ರೌಂಡ್ ಹಾಕ್ಕೊಂಡು ಬಂದು ನೆಕ್ಸ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ 6 ರೌಂಡನ್ನು ಹಾಕಿದ್ದೀನಿ. ನಿಮ್ಮ ತೋರಣದ ಅಂದರೆ ಬಾಗಿಲು ಅಳತೆ ತಕ್ಕಂತೆ ನೀವು ತೋರಣ ಹಾಕಿ ಅಂತ ಹೇಳಿದ್ದೆ. ನಾನು ನಮ್ಮ ಬಾಗಿಲು ಅಳತೆಗೆ ತಕ್ಕಂತೆ ತೋರಣ ಪಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಮಗೆ ಪಟ್ಟಿ ದೊಡ್ಡದಾಗಿ ತೋರಣ ಸಣ್ಣದಾದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತು ಪಟ್ಟಿ ಸಣ್ಣದಾಗಿ ತೋರಣ ದೊಡ್ಡದಾದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನಿಲ್ಲಿ 6 ರೌಂಡನ್ನು ಹಾಕಿದ್ದೀನಿ. ಸೊ ನೀವು ಮಿನಿಮಮ್ ಈ ನಾನು ತೊಗೊಂಡಿರೋಂಥ ಸೈಜಿಗೆ ನೀವು ಹಾಕಿದರೆ ಮಿನಿಮಮ್ 5 ರೌಂಡ್ ಹಾಕಬೇಕು, ಮ್ಯಾಕ್ಸಿಮಮ್ 6 ರೌಂಡ್ ಹಾಕಬೇಕು. ಸೊ ನಾನಿಲ್ಲಿ ಗ್ಯಾಪ್ ಬಿಟ್ಟಿದ್ದೀನಲ್ಲ, ಈ ಗ್ಯಾಪಲ್ಲಿ ಮುಂದೆ ನೆಕ್ಸ್ಟ್ ಹೇಗೆ ವರ್ಕ್ ಹಾಕಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ಮನೆಗಳು ಎಷ್ಟಾಗಿದೆ ಅಂತ ಎಣಿಸ್ತಾ ಇದ್ದೀನಿ. ನಾನು ಹಾಕಿರೋಂಥ ತೋರಣದ ಪಟ್ಟಿಗೆ ಎಕ್ಸಾಕ್ಟಾಗಿ 20 ಮನೆಗಳು ಬಂದಿದೆ. ಸೊ ಈ ರೀತಿಯಾಗಿ ನೀವು ಕೌಂಟ್ ಮಾಡ್ಕೊಂಡು ಇದನ್ನು ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಸೆಕೆಂಡ್ ಪಾರ್ಟ್ ವೀಡಿಯೋ ಕೂಡ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ.